ಪಾದಪೂಜೆ ಮಾಡಿ ಪಂಗನಾಮ ಹಾಕಿದ್ದಂಥ ನಕಲಿ ಸ್ವಾಮಿಗೆ ಧರ್ಮದೇಟು ಬಿದ್ದಿದೆ. ಹಣ ದೋಚಿ ಪರಾರಿಯಾಗಿದ್ದ ಸ್ವಾಮಿಯನ್ನು ಕೂಡಿ ಹಾಕಿ ಗ್ರಾಮಸ್ಥರು ಧರ್ಮದೇಟು ಕೊಟ್ಟಿದ್ದಾರೆ. ಈ ಸ್ವಾಮೀಜಿ ತಾನು ದೊಡ್ಡ ಸ್ವಾಮೀಜಿ, ಅವಧೂತ, ನಾನು ದೇವರ ಸ್ವರೂಪ, ಹಾಗೆ ಹೀಗೆ ಅಂದರೆ ಸಾಮಾನ್ಯವಾಗಿ ಸ್ವಾಮೀಜಿನ ಕಂಡ ತಕ್ಷಣ ಒಂದು ಗೌರವ ಧನ್ಯತಾ ಭಾವ ಬರುತ್ತೆ. ಅದನ್ನೇ ಈ ವ್ಯಕ್ತಿ ಬಂಡವಾಳ ಮಾಡಿಕೊಂಡು ಜನರಿಗೆ ಪಂಗನಾಮ ಹಾಕಿ ಓಡ್ ಹೋಗಿದ್ದ, ಹಣ ದಾಚಿ ದೋಚು ಓಡ್ ಹೋಗಿದ್ದ ಗುರುಪಾದಯ ವಿರಕ್ತ ಮಠ ಅನ್ನೋ ನಕಲಿ ಸ್ವಾಮಿಗೆ ಈ ವಿಚಾರವಾಗಿ ಹಿಗ್ಗಾಮುಗ್ಗವಾಗಿ ಥಳಿಸಲಾಗಿದೆ. ಟ್ರ್ಯಾಕ್ಟರ್ ಟ್ರೈಲರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ಪಡೆದು ವಂಚನೆ ಕೂಡ ಮಾಡಿರೋ ಆರೋಪ ಇತರ ಮೇಲಿದೆ. ಉಮೇಶ್ ಮತ್ತು ವೀರಪ್ಪ ಅನ್ನೋ ಇಬ್ಬರು ರೈತರಿಗೆ ಮೋಸ ಮಾಡಿದ್ದಾರೆ ಈ ಕಳ್ಳು ಸ್ವಾಮೀಜಿ. ಸಿಟ್ಟಿಗೆದ್ದಂಥ ಗ್ರಾಮಸ್ಥರು ಸುಮ್ಮನೆ ಬಿಟ್ಟಿಲ್ಲ, ನಕಲಿ ಸ್ವಾಮಿಯನ್ನು ರೂಮಲ್ಲಿ ಕೂಡ ಹಾಕಿ ಧರ್ಮದೇಟು ಕೊಟ್ಟಿದ್ದಾರೆ. ಬಚಾವಾಗೋದಕ್ಕೆ ಪ್ರಸಿದ್ಧ ರಾಜಕಾರಣಿಗಳ ಹೆಸರುಗಳನ್ನು ಕೂಡ ಈ ಕಳ್ಳ ಸ್ವಾಮೀಜಿ ಹೇಳ್ತಾ ಇದ್ದ. ಒಂದಿಷ್ಟು ದೃಶ್ಯಗಳಿದೆ, ಅದನ್ನು ನೀವು ನೋಡ್ತಾ ಇದ್ದೀರಿ. ಬಿಡೋದಲ್ಲ ಅವರು.